ಲೈಫ್ ಇನ್ಶೂರೆನ್ಸ್ ಯಾಕಂದ್ರೆ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು ಬ್ಯಾಂಕುಗಳು ಹೀಗೆ ಕೇಂದ್ರಾಡಳಿತದ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪ್ರದೇಶಗಳೆಂಬ ಭಾವನೆ ಬರುತ್ತದೆ. ಇನ್ಶೂರೆನ್ಸ್ ಕಂಪನಿ ಎಲ್ಐಸಿ ಕಂಪನಿ ಇದೆಯಲ್ಲ ಅದು ರಕ್ಷಣೆ. ಲೈಫ್ ಇನ್ಶೂರೆನ್ಸ್ ಕಂಪನಿ ಎಲ್ಲ ಆ ಜೀವ ವಿಮಾ ನಿಗಮ ಅಂತಕ್ಕಂಥದ್ದು ಕನ್ನಡದಲ್ಲೇ ಪ್ರತ್ಯೇಕ ಜೀವ ವಿಮಾ ನಿಗಮ ಅಂತ ಇಟ್ಟಿದ್ದಾರೆ. ಮೊದಲು ಆ ಬೋರ್ಡ್ ಇರಲಿಲ್ಲ, ಅದು ಎಲ್ಐಸಿಯಿಂದಲೇ ಬೋರ್ಡ್ ಹಾಕಿದ್ರು. ಬಹುಶಃ ಹಾಗೇನೆ ಮುಂದೆ ಕೇಂದ್ರಾಡಳಿತ ಸಂಸ್ಥೆಗೆ ಒಳಪಟ್ಟಿರ್ತಕ್ಕಂಥ ಮತ್ತೊಂದು ಇಲಾಖೆ ಬರ್ತಿದೆ ಯಾವುದು ಅಂತಂದ್ರೆ ಬಹುಶಃ ಇನ್ನೊಂದು ಇಲಾಖೆ ಬರ್ತಕ್ಕಂಥ ಬ್ಯಾಂಕ್. ನಾನೀಗಾಗಲೇ ಹೇಳಿದ್ದೆ ಈ ಬೆಂಗಳೂರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಹೋದ್ರೆ ನಮ್ಗೆ ಒಂದು ರೀತಿ ಪರದೇಶಗಳೆಂಬ ಭಾವನೆ. ಯಾಕೇನೋ ಬಂದಿವಪ್ಪ ಈ ಆಫೀಸ್ಗೆ ಬರಬಾರ್ದಾಗಿತ್ತು, ಏನಾದ್ರು ಕೇಳಕ್ ಹೋದ್ರೆ ಅವ್ರಿಗೆ ಬರೋದಿಲ್ಲ. ಈಗ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಬ್ಯಾಂಕ್ನಲ್ಲಿ. ಏನು ನಿಮಗೆ ಏನಾದ್ರೂ ಉಂಡಿ ತುಂಬೋದಿದ್ರೆ ಮುಂದೆ ಹೇಳ್ಬೇಕಾಗತ್ತ ಹೇಳಿ. ಡಿಡಿ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಕರೀತಾರೆ. ಎಲ್ಲಿಗಾದ್ರೂ ಡಿಡಿ ಕಳಿಸೋದಿದ್ರೆ ಅದು ಹುಂಡಿ ಅಂತ ಕರೀತಾರೆ. ಹುಂಡಿ ಕನ್ನಡದಲ್ಲಿ ಹುಂಡಿ. ಈಗೆಲ್ಲ ಏನಾಗಿದೆಪ್ಪ ಅಂದ್ರೆ ಹಿಂದೆ ಫಾರ್ಮೆಟ್ ಅನ್ನ ಹೊಳ್ಳಿಸಿ ನೋಡಿದಾಗ ಕನ್ನಡದಲ್ಲಿ ಬರಹಗಳಿರ್ತವೆ, ಅದನ್ನ ತುಂಬಾ ಹೋದ್ರೆ ಕಷ್ಟ. ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಬಹಳ ಸುಲಭಕ್ಕೆ ನೋಡ್ಬೋದು. ಯಾಕೆ ಅಂದ್ರೆ ನಮ್ಮಲ್ಲಿ ಏನಿಲ್ಲ, ಅಲ್ಲಿ ಏನಿಲ್ಲ ಹೇಳಿ ಅದ್ರ ಅನುಭವ ಇಲ್ಲ. ಕನ್ನಡದಲ್ಲಿ ಇಂಗ್ಲಿಷ್ ಫಾರ್ಮೆಟ್ ಕೊಡಿಸಿದ್ರೆ ಅದ್ರ ಬಗ್ಗೆ ನಾವು ತರಬೇತಿ ಪಡ್ಕೊತಿದ್ವಿ. ಇಂಗ್ಲಿಷ್ ತುಂಬಾ ಹೋಗ್ತೀವಿ, ಅದು ಅರ್ಥ ಬರ್ತ. ಕನ್ನಡದ ಹೋದ್ರೆ ಶಬ್ದಗಳು ಅರ್ಥ ಆಗ್ತದೆ. ಈ ಪರಿಸ್ಥಿತಿ ಬಂದಿದೆ ಬ್ಯಾಂಕುಗಳಲ್ಲಿ. ಯಾವಾಗ ಇದು ಆಗ್ತದೇನೆ, ನಾವು ಹೇಳಿದಲ್ಲ ನೀನೇನು ಡಿಮ್ಯಾಂಡ್ ಡ್ರಾಫ್ಟ್ ಡಿ ಡಿ ಮಾಡಕ್ ಹೋಗಿರ್ತೀಯ, ನಿನ್ನ ತಲೆ ಒಳಗೆ ಡಿ 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 ಅಂತ ಹೋಗ್ಬಿಟ್ಟಿರ್ತೀಯ. ಆ ಲೋಕದಲ್ಲಿ ಹುಂಡಿ ಅಂತ ನಿಂತಿದ್ದೀವಿ ನೋಡಿದ್ಯ, ಇದೇ ಹುಂಡಿನೇ ನಾನೇ ಇಟ್ಕೊಂಡ್ಬಂದು ಹುಂಡಿ ಹೌದ್ರೆ ಅರ್ಥ ಆಗ್ಬೇಕು. ಬಹಳ ವಿಷಯಗಳು ಹಿಂಗಿದ್ದಾವೆ. ಹಾಗಾಗಿ ಇನ್ನು ನಾವು ಕನ್ನಡದಲ್ಲಿ ವ್ಯವಹಾರನೇ ಮಾಡೋದಿಲ್ಲಪ್ಪ. ನೀನು ಹೋಗಿ ಕೇಳ್ತೀಯಾ ಸರ್ ಈ ಫಾರ್ಮ್ ಹೆಂಗೆ ತುಂಬಬೇಕು ಅಂತ. ಅವಾಗ ನಾನು ಇಟ್ಕೊಂಡ್ಬಂದಿದ್ದೀಯಲ್ಲಪ್ಪ, ನೀನು ತುಂಬ ಅಂತಾರೆ ಅವ್ರು ಗಮನ ಕೊಡೋದಿಲ್ಲ ಅವ್ರ ಜೊತೆ. ಅವರು ಏನಾಗ್ಬೇಕಂತಂದ್ರೆ ಮಾತನಾಡದೆ ಮಾತಾಡೋದಿಲ್ಲ. ಅಧಿಕಾರಿಗಳು ಏನ್ ಸಮಸ್ಯೆ ಇದೆ ಅಂತ ಇತ್ಯರ್ಥ ಮಾಡೋದ್ರೆ ಅವ್ರು ಯಾರು ಗಮನಿಸ್ತಿಲ್ಲ. ಹಾಗೇನಾಗ್ತಾರೆ ಯಾರು ಕೇಳ್ಬೇಕು, ಮರ್ಯಾದೆ ಪ್ರಶ್ನೆ. ಒಳ್ಳೆ ಸರ್ಕಾರಕ್ಕೆ ಬಂದಿನಿ, ಒಂದು ಪಾರ್ಮೆಂಟ್ ಇಟ್ಕೊಂಡಿದ್ದೆ ಹೆಂಗ ತುಂಬಿಕೊಳ್ಳೋ ಅಂತ ಕೇಳಿದ್ರೆ ನೀನ್ ಕಪ್ಪಲ್ಲೇನಯ್ಯ ಯಾಕೆ ಇಲ್ಲಿ ಬರ್ಬೇಕಂತ ಕೇಳ್ತಾರೆ. ಹೌದಲ್ಲ ಲೋಕ ಮರ್ಯಾದೆ ಪ್ರಶ್ನೆ ಹಾಳಾಗ್ಬೇಕು ಅಂತೇಳಿ ನನ್ನ ತಂದಿದ್ದೀನಿ ವಾಪಸ್ ಬಂದ್ರು. ಅದಕ್ಕೆ ಹೇಳಿದ್ರೆ ನನಾಟ ಪ್ರಶ್ನೆ, ಯಾರು ಮಾತಾಡ್ಸೋದಿಲ್ಲ, ಯಾರು ಕೇಳದೇ ಇಲ್ಲ. ಅವಾಗ ನಾವು ಈ ದೇಶದ ಹೋ ಇಲ್ಲ ಪ್ರದೇಶಕ್ಕೆ ಸಂಬಂಧಪಟ್ಟವರು ಅನ್ನುವಂಥ ಭಾವನೆ ಬರ್ತದೆ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆ ಯಾಕೂ ಇಲ್ಲವೋ ಅಲ್ಲಿಯವರೆಗೂ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ. ಸಾಕ್ಷ್ಯ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೆಯುವ ಈ ಎಲ್ಲ ಕಾರ್ಯಾಲಯಗಳಲ್ಲಿ ಇಲಾಖೆಗಳಲ್ಲಿ ಎಲ್ಲಿಯವರೆಗೆ ಪ್ರಾದೇಶಿಕ ಭಾಷೆಗಳು ಬಳಕೆ ಯಾವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಜನಸಾಮಾನ್ಯರ ಬದುಕಿನಿಂದ ನಾವು ದೂರಲ್ಲಿ ಇಟ್ಕೋಬೇಕಾಗ್ತಿದೆ, ದೂರಲ್ಲಿ ಇರಬೇಕಾಗ್ತಿದೆ. ಹಾಗಾಗಿನೇ ಯಾವಾಗಲೂ ಸಂಪರ್ಕಪಟ್ಟಂದ್ರೆ ಎಲ್ಲ ಸೂಚನೆಗಳು ಎಲ್ಲ ಫಾರ್ಮ್ಗಳು ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿ ಇರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ನಿಮಗೆ ತ್ರಿಭಾಷಾ ಸೂತ್ರದ ಬಳಕೆಯನ್ನು ಕೇಳ್ತಾರೆ ಏನು ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಿಂದ ನಡೆಯುವಂತಹ ಏನೇನು ಎಲ್ಲ ಇಲಾಖೆಗಳಲ್ಲಿ ನಾವು ಆಗ್ರಹ ಮಾಡೋದೇನಪ್ಪ ಅಂತಂದ್ರೆ ಬಹುಶಃ ನಾವು ಕನ್ನಡದಲ್ಲಿ ಫಾರ್ಮ್ ಅನ್ನು ಬಳಸ್ತಿದ್ದರೆ ನಾವೆಲ್ಲ ಇಲಾಖೆ ಜನಸಂಪರ್ಕದಿಂದ ಇಲಾಖೆಗಳು ದೂರ ಉಳಿಬೇಕಾಗ್ತದೆ. ಜನಸಂಪರ್ಕದಿಂದ ಪ್ರಾದೇಶಿಕ ಜನರಿಂದ ದೂರ ಉಳಿಬಾರ್ದು ಅನ್ನೋದಾದ್ರೆ ಆಯಾ ಪ್ರಾದೇಶಿಕವಾಗಿ ಮಾತನಾಡುವಂತ ಭಾಷೆಗೆ ಮೊದಲ ಆದ್ಯತೆಯನ್ನು ಕೊಟ್ಟು ತದನಂತರ ಇಂಗ್ಲಿಷ್ ಮತ್ತು ಹಿಂದಿಗೆ ಆದ್ಯತೆಯನ್ನು ಕೊಟ್ಟಿದ್ದೆ. ಆದರೆ ತ್ರಿಭಾಷಾ ಏನಂತಕ್ಕಂಥ ಸೂತ್ರದ ಬಳಕೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವು ಗಮನಿಸ್ರಿ, ಕನ್ನಡ ಅನ್ನೋದು ಒಂದು ಪ್ರಾದೇಶಿಕ ಭಾಷೆ. ಕರ್ನಾಟಕದಲ್ಲಿರುವ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಮೊದಲ ಆದ್ಯತೆಯನ್ನು ಕನ್ನಡಕ್ಕೆ ಕೊಡಬೇಕು. ತದನಂತರ ಏನ್ ಮಾಡಬೇಕು, ಹಿಂದಿ ಮತ್ತು ಇಂಗ್ಲಿಷ್ ಕೊಡುವಂತಹ ವ್ಯವಸ್ಥೆ ಇರಬೇಕು. ಅದಕ್ಕೆ ನಾವು ತ್ರಿಭಾಷಾ ಸೂತ್ರ ಅಂತ ಕರಿತೀವಿ. ಆಂಧ್ರದಲ್ಲಿ ಹೋದಾಗ ಅದು ಕೂಡ ಆಂಧ್ರವು ಒಂದು ರಾಜ್ಯ, ಆಂಧ್ರವು ಕೂಡ ಒಂದು ಪ್ರಾದೇಶಿಕ ಭಾಷೆಯನ್ನು ಮಾತಾಡ್ತಕ್ಕಂಥ ಪ್ರಾಂತ್ಯ. ಆ ಪ್ರಾಂತ್ಯದೊಳಗೆ ಕಾರ್ಯವನ್ನು ನಿರ್ವಹಿಸುವ ಕೇಂದ್ರ ಸರ್ಕಾರದ ಇಲಾಖೆಗಳು ಮೊದಲ ಆದ್ಯತೆಯನ್ನ ಅವರು ಮಾತನಾಡುವ ತೆಲುಗು ಕೊಡಬೇಕು, ಎರಡನೇ ಆದ್ಯತೆ ಮೂರನೇ ಆದ್ಯತೆಯನ್ನ ಹಿಂದಿ ಮತ್ತು ಇಂಗ್ಲಿಷ್ ಕೊಡಬೇಕು. ಅರ್ಥ ಆಯ್ತಾ? ಈಗ ಇಟ್ಕೊಂಡ್ರೆ ಸಾಕು, ನೀವು ಕರ್ನಾಟಕ ಕನ್ನಡ ಅನ್ನುವಂಥ ಮಾತನ್ನ ಚೆನ್ನಾಗಿಟ್ಕೊಂಡು ಅದರ ಹಿನ್ನೆಲೆ ಆಧಾರದ ಮೇಲೆ ಪ್ರಾಂತ್ಯಗಳು ಅನ್ನುವುದನ್ನು ನೀವು ಸ್ಪಷ್ಟೀಕರಣವನ್ನು ಪಡ್ಕೊಂಡ್ರೆ ಯಾವ ಪ್ರಾಂತ್ಯಗಳು ಆಯಾ ಪ್ರಾಂತ್ಯಗಳಿಗೆ ರಾಜ್ಯಗಳು ಆ ರಾಜ್ಯಗಳು ಮಾತನಾಡುವ ಭಾಷೆಗಳಿಗೆ ಪ್ರಾದೇಶಿಕ ಭಾಷೆಗಳು ಅಂತ ಕರಿತೀವಿ. ಮೊದಲ ಆದ್ಯತೆಯನ್ನು ಪ್ರಾದೇಶಿಕ ಭಾಷೆಗಳಿಗೆ ಕೊಡಬೇಕು. ನಾನು ಕರ್ನಾಟಕದವರು, ನನಗೆ ಕನ್ನಡದ ಮೇಲೆ ಅಭಿಮಾನ ಇದೆಯೋ ಹಾಗೆ ಮರಾಠಿಗಳಿಗೂ ಮರಾಠಿ ಭಾಷೆಯ ಮೇಲೆ ಅಭಿಮಾನ ಇರುತ್ತದೆ.
ಹಿಂದಿ ಯಾರು ಸಾರಿ ತೆಲುಗು ಮಾತಾಡತಕ್ಕಂತವರಿಗೆ ತನ್ನ ತೆಲುಗು ಭಾಷೆಯ ಮೇಲೆ ಅಭಿಮಾನ ಇರ್ತದೆ, ತಮಿಳು ಮಾತಾಡತಕ್ಕಂತವರು ತನ್ನ ನಾಡು ಮತ್ತು ತನ್ನ ಭಾಷೆಯ ಬಗ್ಗೆ ಅಭಿಮಾನ ಇರ್ತದೆ. ಆದರೆ ಇವೆಲ್ಲವನ್ನ ಒಗ್ಗೂಡಿಕೆಯಿಂದ ತಗೊಂಡು ಹೋಗ್ಬೇಕು ಅನ್ನೋದಾದ್ರೆ ಬಹುಶಃ ಏನ್ ಮಾಡ್ಬೇಕು ಹೇಳಿ, ಕೇಂದ್ರ ಸರ್ಕಾರಗಳು ಮಾಡಬೇಕಾದ ಏನಂದ್ರೆ ತನ್ನೆಲ್ಲ ಇಲಾಖೆಗಳಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಮಹತ್ವವನ್ನು ಕೊಟ್ಟು ಮೊದಲ ಆದ್ಯತೆಯನ್ನು ನೀಡಿ ಅದಕ್ಕೆ ಆಯಾ ಪ್ರಾಂತ್ಯಗಳ ಆಯಾ ಪ್ರಾದೇಶಿಕ ಭಾಷೆಗಳನ್ನು ಮೊದಲ ಆದ್ಯತೆಯನ್ನು ಕೊಟ್ಟು ತದನಂತರ ಇನ್ನು ಉಳಿದಂತ ಎರಡು ಭಾಷೆಗಳಿಗೆ ಪ್ರಾಧಾನ್ಯತೆ ಕೊಟ್ಟರೆ ಅದಕ್ಕೆ ನಾವು ತ್ರಿಭಾಷಾ ಸೂತ್ರ ಅಂತ ಕರಿತೀವಿ. ಈ ತ್ರಿಭಾಷಾ ಸೂತ್ರವನ್ನ ಕೇಂದ್ರದ ಎಲ್ಲ ಇಲಾಖೆಗಳು ಅಳವಡಿಸಿಕೊಂಡಾಗ ಯಾವುದೇ ರೀತಿಯಾದಂತ ನಮಗೆ ಏನೇ ಬಹುಶಃ ಎಂತ ಇದಂತೆ ಕರೀ ಪರದೇಶಗಳಿರ್ತಕ್ಕಂಥ ಭಾವನೆ ನಮ್ಮಿಂದ ಹೋಗ್ತಿದೆ. ಅದನ್ನ ಚೆನ್ನಾಗಿ ನೆನಪಿಟ್ಕೊಂಡ್ರೆ ಸಾಕು. ಬಹುಶಃ ಮುಂದೆ ಮತ್ತೆ ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ ಮುಂದೆ ಇಟ್ಕೊಂಡಾಗ ನಾವು ಕನ್ನಡಿಗರು ನಮ್ಗೆ ಯಾವ ಭಾಷೆ ತಂದ್ಬಿಟ್ಟು ಬಲವಂತವಾಗಿ ಇರೋದು ಅಲ್ಲದೆ ಅಂತ. ಯಾಕಂದ್ರೆ ಒಲ್ಲದ ಮನಸ್ಸಿನಿಂದ ಯಾವುದನ್ನು ಸ್ವೀಕರಿಸಿದ್ರು ಅದು ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಮನಸ್ಸಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು? ನನಗೆ ಮನಸ್ಸಿಲ್ಲ ಮೇಲೆ ಬಲವಂತವಾಗಿ ಉತ್ತರ ಹಾಕೋದು, ಬಟ್ಟೆ ತುಂಬಿದ ಮೇಲೆ ಊಟ ಹಾಕಕ್ ಹೋದ್ರೆ ಇಲ್ಲ. ಅದಕ್ಕೊಂದು ಉದಾಹರಣೆ ಮುಂದೆ ಬಂದ ಹೇಳ್ತೀನಿ ನಾನು. ಏನು ಅಂದ್ರೆ ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ಯಾಕಂದ್ರೆ ಸಂವಿಧಾನ ಹೇಳ್ತಿದೆ, ಸಂವಿಧಾನದಲ್ಲಿ ನಮ್ಮದೇ ಆದಂತ ಸ್ವತಂತ್ರ ಇದೆ, ನಮ್ಮದೇ ಆದಂತ ಹಕ್ಕುಗಳು ಇದ್ದಾವೆ, ನಮ್ಮದೇ ಆದ ಹಕ್ಕುಗಳನ್ನ ಜಲಾಭಾಯ ಮಾಡಲಿಕ್ಕೆ ಬಳಸ್ಕೊಳ್ಳಿಕ್ಕೆ ಸ್ವತಂತ್ರ ಉಳ್ಳವರಾಗಿದ್ದೀವಿ ನಾವು. ನೋಡಪ್ಪ, ನೀನು ಇಂಗ್ಲೀಷ್ ಕಲಿಕೆ ಅಂತಂದ್ರೆ ನಿನ್ನನ್ನು ನಿರ್ಬಂಧಿಸೋದಲ್ಲ. ಹೇಮಂತ್ ಕೊಳಗಾದ್ರೆ ಇಂಗ್ಲೀಷ್ ಮೇಲೆ ವ್ಯಾಮೋಹ ಇದೆ, ಕಲ್ಕೊಂತೀನಿ ಅಂದ್ರೆ ಪಾಪ ಅವ್ರಿಗೆ ಅಡ್ಡಿ ಪಡಿಸೋದು ಅವ್ರ ಸ್ವತಂತ್ರವನ್ನು ನಾವು ಅಲ್ಲ ಮಾಡ್ದಂಗೆ, ಅವನಿಗಿರೋ ಸ್ವತಂತ್ರವನ್ನು ನಾವು ತಿದ್ಕೊಂಡಂಗೆ ಇಲ್ಲಪ್ಪ. ನೀನು ಕಡ್ಡಾಯವಾಗಿ ಇದನ್ನು ಕನ್ನಡ ಕಲಿಯಬೇಕು ಅಂತ ಒತ್ತಾಯ ಮಾಡೋದಲ್ಲ. ನೀನು ಮಾತೃಭಾಷೆ ಕನ್ನಡ ಆಗಿದೆ ಕಲಿ ಅಂತ ಹೇಳು. ಆಮೇಲೆ ಬೇರೆ ಬೇರೆ ಭಾಷೆಗಳು ಬಂದ್ಬಿಟ್ಟು ಇಂಗ್ಲೀಷನ್ನ ಕಲಿಬೇಕು ಅನ್ನೋ ಕಡ್ಡಾಯ ಇವತ್ತು ಅದೇ ಮಾಡ್ತಿರೋದು. ಯಾಕಂದ್ರೆ ಬೇರೆ ಭಾಷೆಗಳನ್ನ ಒಂದು ಭಾಷೆಯಾಗಿ ಸ್ವೀಕರಿಸು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಸರಿಯಲ್ಲ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ, ಚೆನ್ನಾಗಿ ಗಮನಿಸಿದೆ. ಬಲವಂತ ಮಾಡೋದು ಸರಿಯಲ್ಲ ಅಂತ ಹೇಳಿದ್ವಿ, ಮಾಡಬಾರದು ಅಂತ ಹೇಳಿದ್ವಿ. ಮಾಡಿದ್ರೆ ಅವನ ವ್ಯಕ್ತಿ ಸ್ವತಂತ್ರವನ್ನು ಹರಣ ಮಾಡಿದಂತಾಗ್ತಿದೆ, ಅವನ ಭಾಷೆ ಇದನ್ನು ನಾವು ಮುಚ್ಚು ಮಟ್ಟುಗೊಳಿಸಿದಂತಾಗ್ತಿದೆ. ಹಾಗಾದ್ರೆ ಅದರಲ್ಲಿ ಏನು ಪ್ರಶ್ನೆ ಇದೆ? ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಇಲ್ಲಿ ನಮ್ಮ ಸರ್ಕಾರದ ನೀತಿಗಳು ಹೇಗಿದ್ದಾವೆ ಅಂತಂದರೆ, ನಮ್ಮ ನಾಟಕದ ಸರ್ಕಾರಗಳು ನಿರ್ದಿಷ್ಟಪಡಿಸಿದಂಥ ಆ ಒಂದು ನಿಲುವುಗಳು ಹೇಗಿದ್ದಾವೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಸ್ವತಂತ್ರವನ್ನು ಕೊಡಬೇಕು, ಅವರು ಒಂದು ಹಂತದವರೆಗೆ ಮಾತ್ರ ನಿರ್ಬಂಧಗಳನ್ನು ಒಪ್ಕೋಬೇಕು. ಒಂದು ಹಂತಕ್ಕೆ ಬಂದಮೇಲೆ, ಅವರು ಪ್ರೌಢಾವಸ್ಥೆ ಬಂದಮೇಲೆ, ಮೈನಾರಿಟಿಯಿಂದ ಮೇಜರ್ಗೆ ಬಂದಾಗ ಸಹಜವಾಗಿಯೇ ಅವನಿಗೆ ಯಾವ ಭಾಷೆಯು ಕಲಿಬೇಕೆನ್ನುವ ಆಸಕ್ತಿ ಇರ್ತದೆಯೋ, ಯಾಕಂದರೆ ಅಭ್ಯಾಸ ಮಾಡುವ ಅವಕಾಶ ಅದಕ್ಕೆ ಇರ್ತದೆ. ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ನಮಗೆ ಯಾವ್ದು ಇಷ್ಟ ಅನಿಸ್ತದೆ, ಯಾವ್ದು ಲೈಕ್ ಆಗ್ತಿದೆಯೋ, ಯಾವ್ದ ಮೇಲೆ ಪ್ರೀತಿ ಇದೆಯೋ ಆ ಭಾಷೆಯನ್ನು ಅವ್ರು ಕಲಿಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಅವಕಾಶಗಳಿರಬೇಕು. ಆ ಘಟ್ಟದವರಿಗೆ ಮಾತೃಭಾಷೆಯಾದ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರ್ತದೆ. ಅದನ್ನು ಬಿಟ್ಟು ನಾವೇನು ಮಾಡಕತ್ತಿದ್ದೀವಿ ಅಂತಂದರೆ, ವಿದ್ಯಾರ್ಥಿಗೆ ತನ್ನನ್ನು ತಾನು ಕುರಿತು ಆಲೋಚನೆ ಮಾಡಿಕೊಳ್ಳುವಂಥ ಆಲೋಚನಾತ್ಮಕ ಶಕ್ತಿ ಬರುವವರಿಗೆ ಮಗುವಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕಂತ ಹೇಳ್ತಾರೆ. ಯಾವಾಗ ಸ್ವಲ್ಪ ವಿವೇಚನೆ ಬರ್ತಿದೆಯೋ ಆಗ ಮಾತ್ರ ಅವನಿಗೆ ತನಗೆ ಆಯ್ಕೆ ಬೇಕಾದ ಪ್ರೀತಿಸುವ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡ್ರಿ ಅಂತ ಹೇಳ್ತಾರೆ. ಹಾಗಾದರೆ ಅವನಿಗೆ ಆಲೋಚನಾತ್ಮಕ ಶಕ್ತಿ ಬರಬೇಕು, ವಿವೇಚನಾ ಶಕ್ತಿ ಬರುವವರಿಗೆ ಏನು ಮಾಡಬೇಕು ಅಂತಂದರೆ, ಮಾತೃಭಾಷೆಯಲ್ಲಿ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ಒಂದರಿಂದ ಏಳರವರೆಗೆ, ಒಂದರಿಂದ ಐದರವರೆಗೆ, ಒಂದರಿಂದ ನಾಲ್ಕರವರೆಗೆ, ಒಂದರಿಂದ ಹತ್ತರವರೆಗೆ. ಹೌದಲ್ಲ, ನಮ್ಮ ಸರ್ಕಾರಗಳು ಏನು ಮಾಡಬೇಕು? ಒಂದರಿಂದ ಹತ್ತನೇ ತರಗತಿಯವರೆಗೆ ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕಲಿಬೇಕು ಅನ್ನುವಂಥ ಫಾರ್ಮನ್ನು ಅಥವಾ ಪ್ರಕಟಣೆಯನ್ನು ಹೊರಡಿಸಿದ್ರೆ ಖಂಡಿತವಾಗ್ಲೂ ಹೇಳಬೇಕೆಂದು ಎಲ್ಲರೂ ಶಾಲೆಗೆ ಮಕ್ಕಳು ಕಳಿಸ್ತಾರೆ. ಏನಾದಂಥ ಕಠಿಣವಾದ ನಿಲುವನ್ನು ಬದ್ಧರಾಗಿರುವ ಸರ್ಕಾರಗಳು ಕಠಿಣವಾದಂಥ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೇನ್ರಿ? ಇವತ್ತೇನಾಗ್ತಿದ್ದಾವೆ, ದೊಡ್ಡ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳ ಕಾನೂನು ಸೂಕ್ತವಾಗ್ತಿದ್ದಾವೆ. ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗ್ತಿದೆ. ಬಹುಶಃ ವ್ಯಾಪಾರೀಕರಣದ ಹೆಸರಿನಲ್ಲಿ ದಂಧೆಗಳು ನಡೀತಿದ್ದಾವೆ. ಅಲ್ಲಿ ಕೊಡುವಂಥ ಕ್ವಾಂಟಿಟಿ ಹೇಗಿದೆಯೋ ಗೊತ್ತಿಲ್ಲ, ಆದರೆ ಹೊರಗಿರುವ ಬೋರ್ಡ್ ಮಾತ್ರ ಅಲಾಯಿಸ್ತಾ ಇರ್ತವೆ.
ಅದು ನೋಡ್ಬಿಟ್ಟು ನಾವು ಮರಳು ಆಗ್ತಿದ್ದೀವಿ ಅಷ್ಟೇ. ಹೇಳ್ತಾರೆ ಒಂದು ಹಂತದವರಿಗೆ ಕನ್ನಡ ನಾಡಿನ ಜನರಿಗೆ ಒಂದು ಹಂತದ ವಿದ್ಯಾರ್ಥಿಗಳು ಒಂದು ಹಂತದ ಬರೆಯುವವರಿಗೆ ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಆ ಫಾರ್ಮನ್ನ ಆ ಪ್ರಕಟಣೆಯನ್ನು ಹೊರಡಿಸಬೇಕು. ಅದನ್ನು ಹೊರಡಿಸಲಿಲ್ಲ ಅಂತಂದ್ರೆ ಏನಾಗ್ತಿದೆ ಅಂದರೆ ಮುಂದೆ ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೇ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರ ಅದು ಅಂತ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ. ಉದಾಹರಣೆಗೆ ಮತ್ತೆ ಅವರು ಬರ್ತಿದ್ದಾರೆ ಏನಂದ್ರೆ ಒಂದು ಮಾರ್ಗದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಕಡ್ಡಾಯವಾಗಿ ಆ ಭಾಷೆ ಕಲ್ತ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ನೀವು ಹೋಗಿ ತಮಿಳುನಾಡಲ್ಲಿ ಒಂದು 4 ವರ್ಷ ಅಲ್ಲಿ ಜೀವನ ಮಾಡಲಿಕ್ಕೆ ನೀನು ನೆಲೆಯನ್ನು ಕಂಡ್ಕೊಂಡು ಬಿಟ್ಟು ಆಗ್ಬೇಕು. ಅಲ್ಲಿ ಬರೀ ಕನ್ನಡ ಮಾತಾಡ್ಕಂತ ಈ ಥರ ಅವ್ರಿಗೂ ಸಹಿಸಲ್ಲ. ಇವರು ಬಂದಿದ್ದೀನಿ ಎಷ್ಟು ವರ್ಷ ಆಗ್ತದೆ ಹಿಂದಿ ಕಲಿಯೋದು ಯಾರು ನೀವು ತಮಿಳು ಕಲಿ ಅಂತ ತಮಿಳು ಅಂದ್ರೆ ನಿನ್ನ ಹೆಸರಿಂದ ಅಂತ ನಾವು ನಮ್ಮ ಕನ್ನಡದಲ್ಲಿ ಆಗಲಿಲ್ಲ. ಅವ್ನು ಬರೀ ಕನ್ನಡನ ಮಾತಾಡಲಿ ಹಿಂದಿಯನ್ನ ಮಾತಾಡಲಿ ಇಲ್ಲ ಸಂಸ್ಕೃತನ ಮಾತಾಡಲಿ ಯಾಕಪ್ಪ ಈ ಭಾಷೆ ಮಾತಾಡ್ತೀಯ ಕನ್ನಡ ತಪ್ಪ ಮರ ಅಂತ ಯಾರು ಹೇಳೋದಿಲ್ಲ. ನಾವು ಸಂಪರ್ಕನೇ ಇರೋದಿಲ್ಲ. ಸರ್ಕಾರ ಮಾಡಬೇಕಾದ ಕೆಲಸ ಅಂತ ಹೇಳ್ತಾರೆ. ಯಾರು ಅನ್ಯ ಭಾಷಿಕರು ಬಂದು ಇಲ್ಲಿ ನೆಲೆಸಿರುತ್ತಾರೋ ಅಂತವರು ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನು ಕಲಿಯಲೇಬೇಕು. ಅದಕ್ಕೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಅಂತ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ. ಸ್ಥಳೀಯ ಭಾಷೆಯನ್ನು ಕಲಿಯದೇ ಹೋದರೆ ಹೊರಗಿನಿಂದ ಬಂದವರು ದ್ವೀಪಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಯಾಕಂದರೆ ಅವರು ಬಂದಿದ್ದರು ಬಂದವರು ನಮ್ಮ ಭಾಷೆಯನ್ನು ಕಲ್ತ್ಕೊಳ್ಳಿಲ್ಲ ಅಂದರೆ ಅವ್ರು ಯಾರ ಸಂಪರ್ಕವೂ ಸಿಗೋದು. ದ್ವೀಪ ಅನ್ನೋದನ್ನು ಮಾಡ್ಕೊಂಡಾಗ ಅಲ್ಲಿ ಏನಂತ ಭಾವಿಸ್ಕೋಬೇಕು ನಾವು ಮತ್ತೊಬ್ಬರ ಪರಿಚಯವಿಲ್ಲದ ಅಪರಿಚಿತರಾಗಿ. ದ್ವೀಪ ಅಂದರೆ ಅಪರಿಚಿತ, ಯಾಕಂದರೆ ಯಾರ ಪರಿಚಯ ಕಮ್ಮಿ ಆಗ್ತದೆ. ದ್ವೀಪ ರಾಷ್ಟ್ರಗಳಿಗೆ ಹೋಗೋದು ಯಾರಿರ್ತದೆ ಸಂಪರ್ಕ ಕಮ್ಮಿ ಇರ್ತದೆ. ಹಾಗಾಗಿ ಪರಮಾತ ಇರೋದಿಲ್ಲ, ಸಂಪರ್ಕ ಇರೋದಿಲ್ಲ, ವ್ಯವಹಾರ ಇರೋದಿಲ್ಲ. ಹಾಗಾಗಿ ದ್ವೀಪ ರಾಷ್ಟ್ರಗಳನ್ನು ತಿಳಬೇಕಾಗ್ತದೆ. ಯಾಕೆಂದರೆ ಭಾಷೆ ಕಲಿಯಲಿಲ್ಲ ಅಂದರೆ ಸಂಪರ್ಕ ಮಾಡಿಕೊಳ್ಳಿಲ್ಲ ಅಂದರೆ ದೈನಂದಿನ ನಿತ್ಯದ ಜೀವನ ವ್ಯವಹಾರಗಳು ನಡೆಯೋದಿಲ್ಲ. ಆವಾಗ ಏನಾಗ್ತಿದ್ವಿ ನಾವು ಅಂದರೆ ನಮ್ಮನ್ನ ವಂಚಿತರ ಕಾಡಿಗೆ ಪ್ರಾರಂಭ ಆಗ್ತಿದೆ. ನಿಮಗೆ ಮುಂದೊಂದು ಭಾಳ ಚೆಂದಾಗಿರುವಂಥ ಪದ್ಯ ಬಂದಿತ್ತು ಹೆಂಗೆ ಅಂತಂದರೆ ಯಾರು ಹೇಳಿ ಕ್ವಶನ್ ಅಪ್ಪ ಅಸ್ಸಾಂನ ಇದ್ದಾನೆ ಮಗ ಕರ್ನಾಟಕದಲ್ಲೇ. ಆ ಪದ್ಯ ಭಾಳ ಚಂದ ಏಕೆಂದರೆ ಚಿಂತ ಇವರು ಮುಂದಿನ ಪದ್ಯಭಾಗದಲ್ಲಿ ಒಂದು ಬರ್ತಿದೆ ಅದು ಯಾವ ಪದ್ಯ ಅಂತಂದರೆ ನಿಮಗೆ ಭಾಳ ಚೆನ್ನಾಗಿರ್ತಕ್ಕಂಥ ಪದ್ಯ ಅದು ಏನು ಅಂದರೆ ಒಂದು ಹೂ ಹೆಚ್ಚಿ ಹೇಳ್ತೀನಿ ಅಂತ ಲಲಿತಾ ಸಿದ್ಧಬಸವಯ್ಯನವರ ಪದ್ಯ ಅದು ಭಾಳ ಅದ್ಭುತವಾದಂಥ ಒಂದು ಪದ್ಯ ಅದು. ಹಾಗೆಂದರೆ ಅಸ್ಸಾಂನಲ್ಲಿರ್ತಕ್ಕಂಥ ತಂದೆ ಅಲ್ಲಿ ಯಾರು ಕನ್ನಡ ಮಾತಾಡ್ತಿಲ್ಲ, ಸಸ್ಯಮರ ಅಂತ ಸಸ್ಯಮರ ಯಾಕಂದರೆ ಕನ್ನಡವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಪ್ರದೇಶ. ಹಾಗಾಗಿ ಅಲ್ಲಿ ಹೇಗೆ ಅವ್ರು ವಂಚಿತನ ಕಾಡ್ತಿತ್ತು ಅಂದರೆ ಹೇಳಿ ಪದೇ ಪದೇ ಫೋನ್ ಮಾಡ್ತಿದ್ದ, ಫೋನ್ ಮಾಡಿ ಮಾಡಿ ಮಾತಾಡು ಫೋನ್ ಇಡಬೇಡ ಫೋನ್ ಇಡಬೇಡ ಅಂತಲೇ ಹೇಳ್ತಿದ್ದ. ಫೋನ್ ಇಡಬೇಡ ಇಡಬೇಡ ಅಂದರೆ ಎಷ್ಟೋ ತಿಳ್ಕೊಂಡಿರ್ಬೇಕು ಅವರು. ಯಾಕೆಂದ್ರೆ ನನ್ನ ಮರ ಯಾಕೆ ಸಂಬಂಧ ಎಲ್ಲಿದ್ದೀನಿ ಬಹುಶಃ ಅಸ್ಸಾಂನಲ್ಲಿದ್ದೀನಿ ಕನ್ನಡ ಮಾತಾಡೋದೇ ಇಲ್ಲ ನನಗೆ ಏನಾಗ್ಬಿಟ್ಟಿದೆ ಅವರು ಬಹುಶಃ ಕನ್ನಡ ಮಾತಾಡೋದಿಲ್ಲ ಅಂದರೆ ವಂಚಿತನ ಕಾಡ್ತಿದೆ. ಹಂಗಾಗಿರ್ತದೆ ಯಾಕಂದರೆ ನಾವು ನಮ್ಮ ರಾಜ್ಯಕ್ಕೆ ಬೇರೆ ಅನ್ಯ ರಾಜ್ಯದವರು ಬಂದು ನೆಲೆಸಿದಾಗ ಸಹಜವಾಗಿ ಎಷ್ಟೇ ವರ್ಷಗಳಿದ್ದರೂ ಕೂಡ ಇಲ್ಲಿಯ ಭಾಷೆಯನ್ನು ಕರಗತ ಮಾಡಿಕೊಳ್ಳಿಲ್ಲ ಅಂದರೆ ಇಲ್ಲಿಯ ಭಾಷೆಯನ್ನು ಅವರು ಮಾತಾಡಲಿಲ್ಲ ಅಂದರೆ ಇಲ್ಲಿನ ಜನರ ಜೊತೆಯಲ್ಲಿ ಸಂಪರ್ಕವನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಆಗ ಅವರೇನಾಗ್ತದೆ ದ್ವೀಪ ರಾಷ್ಟ್ರದಂತೆ ವಂಚಿತನವನ್ನು ಅನುಭವಿಸಬೇಕಾಗ್ತಿದೆ. ಹಾಗಾಗಿ ಯಾರು ಮನೆಯಿಂದ ಇಲ್ಲಿ ಬಂದು ನೆಲೆಸಿರುತ್ತಾರೋ ಅಂಥವರಿಗೆ ಇಲ್ಲಿಯ ಮಾತೃಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾದ ಅದರ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗೆ ಹೇಳ್ತಾನೆ ಮುಂದೆ ಆ ರಾಜ್ಯದ ಜನರೊಂದಿಗೆ ಬೆಳೆಯುವುದು ಸಾಧ್ಯವಾಗುವುದಿಲ್ಲ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ. ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದದ್ದಲ್ಲ. ನೋಡಿ ಏನಂತ ಹೇಳಿದ್ರೆ ಪ್ರದೇಶ ಭಾಷೆಯ ಕಲಿಕೆ ಇಲ್ಲಿ ಚೆನ್ನಾಗಿ ಗಮನಿಸಿದ್ರೆ ಅಲ್ಲಿ ಬಂದಿರ್ತಕ್ಕಂಥವ್ರು ಇಲ್ಲಿ ಬಂದಿದ್ದಾರೆ ಅಂದರೆ ಇಲ್ಲಿ ಸೌಕರ್ಯಗಳನ್ನು ಪಡ್ಕೊತಾರೆ, ಇಲ್ಲಿ ಆಡಳಿತ ವ್ಯವಸ್ಥೆಯ ಭಾಗವಾಗಿರ್ತಾರೆ, ಜನರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ಬ್ಯಾಂಕ್ ಸೌಲಭ್ಯ ಪಡ್ಕೊತಾರೆ, ಸಬ್ಸಿಡಿ ಸೌಲಭ್ಯ ಪಡ್ಕೊತಾರೆ, ಇನ್ನೊಂದು ಸರ್ಕಾರದ ಬೇರೆ ಬೇರೆ ಏನೇಳಿ ರೂಪಿಸಿರ್ತಕ್ಕಂಥ ಎಲ್ಲ ಜನಪರವಾದಂಥ ಸೌಲಭ್ಯಗಳನ್ನು ಪಡ್ಕೊಂಡು ಇಲ್ಲಿ ಕನ್ನಡ ಕಲಿಯಲಿಲ್ಲ ಅನ್ನೋದಕ್ಕೆ ಅರ್ಥ ಏನು? ಹಾಗಾಗಿನೇ ಅವ್ರು ಮತ್ತೆ ಮುಂದುವರೆದು ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದದ್ದಲ್ಲ, ಅವೆರಡೂ ಪೂರಕವಾದಾಗಲೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ಮೊದಲು ತಮ್ಮ ಪ್ರಾದೇಶಿಕ ಭಾಷೆ ಕಲ್ಕೊಂಡ ಮೇಲೆ ತಾವು ನೆಲೆಸಿರ್ತಕ್ಕಂಥ ನಾಡಿನಲ್ಲಿ ನಮ್ಮ ಪ್ರಾದೇಶಿಕ ಭಾಷೆಯನ್ನು ಕಲ್ಕೊಂಡ್ರೆ ಎರಡೂ ಪೂರಕ ಎರಡು ಭಿನ್ನ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ತಮಿಳುನಾಡಿನಿಂದ ಬಂದಿರುವ ಯಾವುದೋ ಒಬ್ಬ ವ್ಯಕ್ತಿ
ಇಲ್ಲಿ ಬಂದ್ಬಿಟ್ಟು ಭವಿಷ್ಯ ತಂದ್ಬಿಟ್ಟು ಮಾತಾಡ್ತಾನೆ, ಕನ್ನಡ ಮಾತಾಡ್ತಾನ ಅಂದ್ರೆ ಅದು ನಾವು ಹುಟ್ಟುವಂತ ತಮ್ಮ ಕುಟುಂಬದ ಮಕ್ಕಳಿಗೆ ಅದು ಮಾರಕವಲ್ಲ. ಯಾಕೆಂದ್ರೆ ತನ್ನ ಮಾತೃಭಾಷೆ ಮರಾಠಿ ಪ್ರಾದೇಶಿಕ ಭಾಷೆ ಆಗಿತ್ತು, ಇಲ್ಲಿರುವಂತಹ ಪ್ರಾದೇಶಿಕ ಭಾಷೆಯಿಂದ ಕನ್ನಡವನ್ನು ಚೆನ್ನಾಗಿ ಬರ್ಕೊಂಡಿದ್ದಾನೆ ಅಂತಂದ್ರೆ ಅದು ಯಾವುದೇ ಸಮಸ್ಯೆಯನ್ನು ಮಾಡೋದಿಲ್ಲ. ಹಾಗಾಗಿ ಮಗುವಿನ ಅಭಿವೃದ್ಧಿಗೆ ತೊಡಕಾಗುವುದಿಲ್ಲ, ಅದು ಪೂರಕವಾಗುತ್ತದೆ. ನಮ್ಮ ಮನೆಯೊಳಗೆ ನಾನು ಕನ್ನಡ ಮಾತಾಡ್ತಿದ್ದೀನಿ, ಹಾಗೆ ನನ್ನ ಮಾತೃಭಾಷೆ ನಾನು ತಮಿಳ್ನಾಡಿನವನು ತಮಿಳು ಮಾತಾಡ್ತೀನಿ ಅಂತಂದ್ರೆ ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಯಾಕೆಂದ್ರೆ ಕನ್ನಡ ಕಲ್ತ್ಕೊಂಡಿದೆಯಲ್ಲ, ಹಾಗಾಗಿ ನಿಮ್ಮ ಮಗುಗೆ ಎರಡು ಭಾಷೆ ಕಲ್ತ್ಕೊಂಡಿದೆ ಅಂದ್ರೆ ಅದು ಪೂರಕ ಬೇಡ, ನಾನು ಮಾಡಕ್ಕೋಲ್ಲ, ಅದು ಕಷ್ಟ ಆಗೋದಿಲ್ಲ. ಪೂರಕ ಒಳ್ಳೆಯ ಒಂದು ವರ್ಷ ಲಕ್ಷಣ ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ಮುಂದುವರೆದ್ಬಿಟ್ಟು ಇಂಗ್ಲಿಷ್ ನಮಗೆ ಪ್ರಪಂಚಕ್ಕೆ ಇಟ್ಟಿರುವ ಕಿಟಕಿ ಎಂಬುದನ್ನು ಸಂದೇಹವಿಲ್ಲ. ಬಹಳ ಟೈಮ್ ಆಯ್ತಾ ಸಾಕಾಗಿ ವಿಡಿಯೋಗೆ ಎತ್ತಿದೆ ನೋಡಪ್ಪ, ಮುಕ್ತಾಯ ಇದೆಯಾ? ಇರಲಿ, ಇನ್ನೊಂದು ಎರಡು ನಿಮಿಷ ಏನಾದ್ರು ನಮ್ಮ ಕ್ಲಾಸ್ನಲ್ಲಿ ಮುಕ್ತಾಯ ಆಗ್ತಿದೆ. ಹಾಗಾಗಿ ಮೂರು ವರ್ಷ ಎಷ್ಟಪ್ಪ, ಇನ್ನೂ ಇರಲಿ. ಇಲ್ಲಿ ಇಂಗ್ಲಿಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರಲ್ಲಿ ಸಂದೇಹವಲ್ಲ. ಇಂಗ್ಲಿಷ್ ಭಾಷೆ ಬಗ್ಗೆ ಕೂಡ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಏಕೆಂದರೆ ಇಂಗ್ಲಿಷ್ ಹೆಂಗಪ್ಪ ಅಂದ್ರೆ ಪ್ರಪಂಚಕ್ಕೆಲ್ಲ ಕಿಟಕಿ ಇದ್ದಾನೆ. ಒಂದ್ ಮನೆಗೆ ಕಿಟಕಿ ಇದ್ದಾಗ ಏನ್ ಬರ್ತದೆ ಹೇಳಿ ನೋಡೋಣ, ಗಾಳಿ ಬೆಳಗುತ್ತದಲ್ಲ, ಇರ್ಬೇಕಲ್ವ ಗಾಳಿ ಬೆಳಕಿಗೋಸ್ಕರವಾಗಿ ನಾವು ಇಟ್ಟಿರ್ತೀವಲ್ವ. ಕಿಟಕಿಯಿಂದ ಇದ್ರೆ ಮನೆ ಅಂತ ಅನ್ನೋದಿಲ್ಲವ. ಇವತ್ತು ಇಂಗ್ಲಿಷ್ ಕಲಿಯಿಂದ ಅವನ್ನ ಏನಂತ ಹೇಳೋಣ, ಏನಂತ ಮದ್ದಾನೆ ಅಂತ ಓದಲ್ವ, ದಡ್ಡ ಅಂತ ಓದಲ್ವ. ನಾವೆಲ್ಲರ ಭಾವನೆಗಳು ನಾವೆಲ್ಲರ ಏನೇ ತಿಳುವಳಿಕೆ ಆಗೇ ಆಗಿಬಿಟ್ಟಿದೆ. ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ಇವನು ಅಮಿಬೇಕಿ. ಹೀಗಾಗಿ ಇಂಗ್ಲಿಷ್ ಏನಾಗಿರೋದ್ರೆ ಪ್ರಪಂಚಕ್ಕೂ ಮೇಲೆ ವ್ಯಾಪಿಸಿದೆ. ಅದಕ್ಕೊಂದು ಕಾರಣ ಇದೆ. ಯಾವಾಗಲೂ ನಾವು ಅದನ್ನೇ ಹೇಳ್ತಿರ್ಬೇಕಂದ್ರೆ ಇಂಗ್ಲಿಷ್ ಯಾಕೆ ಇಷ್ಟು ವೇಗವಾಗಿ ಅಭಿವೃದ್ಧಿಯನ್ನು ಬಂದಿತ್ತು, ಇಂಗ್ಲಿಷ್ ಯಾಕೆ ಜಗತ್ತಿನ ಎಲ್ಲ ಭಾಷೆಗಳ ಮೇಲೆ ಡಾಮಿನೇಟ್ ಮಾಡ್ತಿದೆ, ಅಧಿಕಾರ ಸ್ಥಾಪನೆ ಮಾಡ್ತಿದೆ, ಬೇರೆ ಪ್ರಾದೇಶಿಕ ಭಾಷೆಗಳು ಯಾಕೆ ನಶಿಸ್ತಾ ಇದ್ದಾವೆ. ಇಂಗ್ಲಿಷ್ ಭಾಷೆಯ ಮೇಲೆ ನಿರಂತರವಾದ ಸಂಶೋಧನೆಗಳು ಏನಾಗಿದೆ, ಬಿಡಿಬಿಲ್ಲದೆ ನಡೀತಾ ಇದ್ದಾವೆ. ಪ್ರತಿ ಎವ್ರಿ ಸೆಕೆಂಡ್ ಒಂದು ಹೊಸ ಶಬ್ದ ಇಂಗ್ಲಿಷ್ನಲ್ಲಿ ಉತ್ಪಾದನೆ ಆಗಿದೆ ಉಂಟಾಗ್ತಿದೆ. ಎವ್ರಿ ಸೆಕೆಂಡ್ ಅದಕ್ಕೆ ಪ್ರತಿ ಸೆಕೆಂಡ್ಗೂ ಕೂಡ ಇಂಗ್ಲಿಷ್ನಲ್ಲಿ ಒಂದು ಹೊಸ ನೂತನವಾದಂಥ ಭಾಷೆಯ ಅಭಿವೃದ್ಧಿ ಆಗ್ತಿದೆ. ಅದಕ್ಕೆ ಬೇಕಾದಷ್ಟು ನೋಡ್ರಿ, 20-26 ಲಕ್ಷ ಜಗತ್ತನ್ನೇ ಆಳುವಂತಹ ಶಕ್ತಿ ಅಪ್ಪಿದೆ. ಸಂಶೋಧನೆಯಿಂದ ಪ್ರತಿದಿನವೂ ಅದು ಅಭಿವೃದ್ಧಿ ಬೆಳೀತಾನೆ ಇದೆ. ಹಾಗಾಗಿ ಎಲ್ಲ ಜಗತ್ತಿನ ರಾಷ್ಟ್ರಗಳಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಅದನ್ನ ನಾವು ಏನಂತಕ್ಕಂಥ ಪ್ರಪಂಚಕ್ಕೆ ಇಟ್ಟಿರುವ ಕಿಟಕಿ ಅಂತ ಹೇಳ್ತಿದ್ದೀವಿ. ಹಾಗೆಂದು ಅದನ್ನು ತಲೆಯ ಮೇಲೆ ಏರಿಕೊಳ್ಳಲಾಗುವುದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಇದು ಮನೆ ಕಿಟಕಿ ಇದ್ದಂಗೆ ಪ್ರಪಂಚಕ್ಕೆಲ್ಲ ಕಿಟಕಿ ಇದ್ದಂಗೆ ಇಂಗ್ಲೀಷು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಮೋಹಿತರಾಗೋದಲ್ಲ, ಅದ್ರ ಮೇಲೆ ಮೋಹಿತರಾಗಿಬಿಟ್ಟು ತಲೆ ಮೇಲೆ ಒಪ್ಕೊಂತಿರ್ಬೋದಲ್ಲ. ಇಂಗ್ಲೀಷ್ನ ದುರ್ದೈವವೆಂದರೆ ಅದರ ನಿಜವಾದ ಸಾರ್ಥಕವಾದ ಬಳಕೆಯಾಗಿದೆ. ಕೇವಲ ಒಂದು ಪ್ರತಿಷ್ಠೆಯ ವಿಷಯವಾಗಿರುವುದು ಕಾನ್ವೆಂಟುಗಳ ಶಿಕ್ಷಣದಲ್ಲಿ ಅದು ಇಳಿಪಾಠವಾಗಿ ನಮ್ಮ ಬಾಲಕ ಬಾಲಕಿಯರಲ್ಲಿ ಒಂದು ಕೃತಕ ವ್ಯಕ್ತಿತ್ವವನ್ನು ಮೂಡಿಸುತ್ತಿದೆ. ನಿಜವಾದ ಸಾರ್ಥಕತೆ ಏನಿದೆ ಅಂತಂದ್ರೆ ಭಾಷೆಯನ್ನ ನಾವು ಸ್ವೀಕರಿಸಿದ್ದೀವಿ, ಕಲ್ತಿದ್ದೀವಿ ಅಂದ್ರೆ ಅದರ ಪರಿಪೂರ್ಣತೆಯನ್ನ ಸಾಧನೆ ಮಾಡಬೇಕು. ನಾವು ಕನ್ನಡವನ್ನ ಪರಿಪೂರ್ಣವಾಗಿ ಕಲ್ತ್ಕೊಂಡಿದ್ದೀವಿ ಎನ್ನುವ ಪ್ರಶ್ನೆಯನ್ನು ನಮ್ಮ ಮೆದುಳಿನಲ್ಲಿ ಹಾಕಿಕೊಂಡ್ರೆ ಎಷ್ಟೋ ಕನ್ನಡದ ಪದಗಳಿಗೆ ಅರ್ಥವನ್ನು ನಾವು ಹೇಳುವಲ್ಲಿ ತಿಳಿದಾಡುತ್ತೇವೆ. ಎಷ್ಟೋ ಕನ್ನಡದ ಪದಗಳು ಇಂದಿಗೂ ನಮಗೆ ಅರ್ಥವಾಗದೆ ಹಾಗೆ ಸಂದಿಗ್ಧತೆಯಲ್ಲಿ ಇದ್ದಾವೆ. ಯಾಕೆ ಅಂದರೆ ನಾನು ಭಾಷಾ ಸಂಪತ್ತನ್ನು ಬಲ್ಲಂತವನಾಗಿಲ್ಲ. ನಾನು ಕನ್ನಡವು ಮಾತೃಭಾಷೆ ಆಗಿದ್ದರೂ ಕೂಡ ಕಲಿಯಬೇಕಾದ ಭಾಷಾ ಸಂಪತ್ತು ಹೇರಳವಾಗಿದೆ, ದೊಡ್ಡದಾಗಿದೆ. ಅದೆಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ ಅಂದ್ರೆ ನಾನಿನ್ನು ನಾನು ಕಲಿಯುತ್ತಿರುವ ನನ್ನ ಮಾತೃಭಾಷೆಯನ್ನು ಕೂಡ ನಾನು ಪರಿಪೂರ್ಣತೆಯನ್ನು ಪಡ್ಕೊಂಡಿಲ್ಲ, ಪರಿಪೂರ್ಣವಾಗಿ ಅಂತಂತಿಲ್ಲ. ಹಂಗಾದ್ರೆ ನಿಮ್ಮ ಮಾತೃಭಾಷೆಯಲ್ಲಿ ನಿಮಗೆ ಪರಿಪೂರ್ಣತೆ ಇಲ್ಲ, ಭಾಷೆಯ ಮೇಲೆ ಇರ್ತಾ ಇಲ್ಲ, ಭಾಷೆಯ ಸಂಪತ್ತು ಕೌಶಲ್ಯಗಳನ್ನು ರೂಪಿಸಿಕೊಂಡಿಲ್ಲ ಅಂದ್ರೆ ಅನ್ಯ ಭಾಷೆಯನ್ನು ನೀನು ಗಿರಿಪಾಠವಾಗಿ ಕಲ್ತ್ಕೊಂಡ್ರೆ ಎಷ್ಟು ಕಲಿಯೋದಕ್ಕೆ ಸಾಧ್ಯವಿದೆ? ಯಾರು ತಾವು ಮಾತನಾಡುವ ಮಾತೃಭಾಷೆಯಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಂಡಿರ್ತಾರೋ ಇಲ್ಲ ಏನೇ ಸಾಧನೆಯನ್ನ ಮಾಡಿರುತ್ತಾರೋ ಅಂತವರಿಗೆ ಯಾವ ಭಾಷೆಗಳು ಕಠಿಣವಾಗುವುದಿಲ್ಲ. ಅರ್ಥ ಆಯ್ತರ ಏನು ಅಂತ? ನಾನು ಮಾತನಾಡಲು ಕನ್ನಡ ಭಾಷೆಯಲ್ಲಿ ಪರಿಪೂರ್ಣತೆಯನ್ನು ನಾನು ಸಾಧಿಸಿದ್ದೆ, ಆದರೆ ಅದರ ಅಮೂಲಕವಾಗಿರ್ತಕ್ಕಂಥ ಎಲ್ಲ ವಿಷಯಗಳ ಪರಿಚಯಗಳನ್ನು ಪಡ್ಕೊಂಡಿದ್ದೆ, ಆದರೆ ನನಗೆ ಬೇರೆ ಭಾಷೆಗಳು ಇಷ್ಟವಾಗುವುದಿಲ್ಲ. ಯಾವುದೇ ಭಾಷೆಯಲ್ಲಿ ಮಾತನಾಡಿದರೂ, ಯಾವುದೇ ಭಾಷೆಯ ಮೇಲೆ ಪ್ರಭಾವ ಬೀರಿದರೂ ಅದಕ್ಕೆ ಅರ್ಥವನ್ನು ಕಲ್ಪಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದೆ ಅನ್ನುವುದು ಪರಿಪೂರ್ಣತೆ.
ನಮಗೆ ನಮ್ಮ ಮಾತೃಭಾಷೆಯಲ್ಲಿ ಕಲಿಯುವುದು ಬೇಕಾಗುತ್ತಿದೆ. ಅಲ್ಲಿಯೇ ಪರಿಪೂರ್ಣವಾಗಿಲ್ಲಾಯ್ತು, ಅಪೂರ್ಣವಾಗಿದ್ದೀವಿ. ಹಂತದಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡ್ತಿದ್ದೀವಿ ಅಂದ್ರೆ, ಮಗುವಿಗೆ ತಾನು ಕಲಿಯುತ್ತಿರುವ, ತಾನು ಬೆಳೆಯುತ್ತಿರುವ ತನ್ನ ಹುಟ್ಟಿನಿಂದ, ತನ್ನ ಪರಿಸರದಲ್ಲಿ, ತನ್ನ ತಂದೆ ತಾಯಿಗಳಿಂದ, ತನ್ನ ಬಂಧು ಬಾಂಧವರಿಂದ ಪಡೆಯಬೇಕಾಗಿರ್ತಕ್ಕಂತ ಮಾತೃ ಶಿಕ್ಷಣ ವ್ಯವಸ್ಥೆಯ ಭಾಷೆಯನ್ನ ನಾವು ಪರಿಪೂರ್ಣವಾಗಿ ಕಲಿಸದೆ ಆ ಮಗುವಿನ ಮೇಲೆ ಬಲವಂತವಾಗಿ ನಾವು ಇತ್ತೀಚಿನ ಗಿಳಿಪಾಠವನ್ನು ಹೇಳಲಿಕ್ಕೆ ಹೋಗಿದ್ದೆ ಆದರೆ ಅದು ಮಗು ಎಷ್ಟರ ಮಟ್ಟಿಗೆ ಸ್ವೀಕರಿಸಬಲ್ಲದು, ಎಷ್ಟು ಸ್ವೀಕರಿಸ್ತಾ ಇದೆ ಅದು ಇಲ್ಲ. ನಮ್ಮೆಲ್ಲ ಶಾಲೆಗಳು ಆಗಿರುತ್ತಿದೆ. ಹೋಗಲಿ, ಮಗು ಕನ್ನಡವನ್ನು ಕಲಿಯೋದಿಲ್ಲ, ಮಾತೃಭಾಷೆಯನ್ನು ಕಲಿಸಿಲ್ಲ, ಹಾಗಾಗಿ ಹುಟ್ಟುತ್ತಾದ ಕೆಲ ಇಂಗ್ಲೀಷ್ನಿಂದ ಏನಾದರೂ ಹೇಳ್ಕೊಡ್ತಂತ ಬಂದಿದ್ದೀವಿ, ಅದರಲ್ಲಾದರೂ ಪರಿಪೂರ್ಣತೆಯನ್ನು ಪಡ್ಕೊಂಡಿದೆಯಾ ಇಲ್ಲ. ಅದರಲ್ಲೂ ಪರಿಪೂರ್ಣತೆಯನ್ನು ಸಾಧಿಸುವಂತಹ ಮಟ್ಟಕ್ಕೆ ನಮ್ಮ ಜ್ಞಾನ ಇಂಗ್ಲೀಷ್ ತಂದಿಲ್ಲ. ಹಾಗಾಗಿ ಆ ಕಡೆ ದಡವೂ ಇಲ್ಲ, ಈ ಕಡೆ ಎರಡು ಮಧ್ಯದ ನಾವು ಆಗ್ತಿರೋದು ಈಗ ಅತಂತ್ರ. ಒಂದು ಕಡೆ ಮಾತೃಭಾಷೆಯ ಪರಿಪೂರ್ಣತೆಯ ಸಾಧನೆಯನ್ನು ಮಾಡಲಿಕ್ಕೆ ವಿಫಲರಾಗ್ತಿದ್ದೀವಿ, ಇನ್ನೊಂದು ಕಡೆ ಅನ್ಯ ಭಾಷೆಯನ್ನು ಕರಗತ ಮಾಡಿಕೊಳ್ಳುವಂತೂ ನಮ್ಮ ಏನಿದೆ ಜ್ಞಾನದ ಕುಂಠಿತವನ್ನು ಕಾಣುತ್ತಿದ್ದೀವಿ. ಮಕ್ಕಳಿಗೆ ನಾವು ಬಲವಂತವಾಗಿ ಏನ್ ಮಾಡ್ತಿದ್ವಿ ಅಂದ್ರೆ, ಬಹುಶಃ ಮಮ್ಮಿ ಡಾಡಿ ಹಿಮ್ಮೇನೋ ಹೇಳಿಸ್ತಾ ಇದ್ದೀವಿ. ಬಲವಂತವಾಗಿ ಮಾತಾಡಬೇಕಾದಾಗ ಅದನ್ನು ಚೆಂದಾಗಿ ಅಪ್ಪ ಅಮ್ಮ ಸ್ಪಷ್ಟವಾದ ಕನ್ನಡದಲ್ಲಿ, ಯಾಕಂದ್ರೆ ಕನ್ನಡ ಭಾಷೆ ಎಷ್ಟು ಮಧುರವಾಗಿದೆ, ಎಷ್ಟು ಇಂಪಾಗಿದೆ, ಎಷ್ಟು ಪುರುಷ ಸಂತೋಷವನ್ನು ಮುಖವನ್ನು ಮನಸ್ಸಿಗೆ ನೀಡ್ತಿದೆ ಅಂದ್ರೆ, ಭಾಷೆಯನ್ನ ಒತ್ತುಕಟ್ಟಾಗಿ ಅಚ್ಚುಕಟ್ಟಾಗಿ ಚೆಂದಾಗಿ ಮಾತನಾಡಿಬಿಟ್ರೆ ಕನ್ನಡ ಭಾಷೆ ಎಷ್ಟು ಸುಮಧುರವಾಗಿ ಕೇಳಿಸುವ ಭಾಷೆ ಬೇರೆಯೊಂದಿಲ್ಲ. ಗೊತ್ತಾದ್ರೆ ಅದರ ಬರವಣಿಗೆಯೂ ಚೆಂದ, ಅದರ ಮಾತು ಚೆಂದ, ಅದು ಕೊಡುವ ಅರ್ಥವೂ ಚೆಂದ. ನಮಗೆ ಅದು ಪರಿಜ್ಞಾನ ಇಲ್ಲ. ನಾವೆಲ್ಲಿ ಬೇಕಾಗಿ ಅನ್ಕೊಡ್ತೀವಿ, ಅದರ ಅರ್ಥ ತಿಳಿದ್ರು ಕೂಡ ಏನೇನೋ ಮಾತಾಡ್ಬಿಡ್ತೀವಿ. ಹೀಗಾಗಿ ಏನಾಗ್ತಿದೆ, ನಮ್ಮ ಇಂಗ್ಲೀಷ್ ಕಲಿಬೇಕು. ಯಾರು ಕೇಳಿದ್ರು ನಮ್ಮ ಇಂಗ್ಲೀಷ್ ಕಲಿಬೇಕು? ಎಲ್ಲಿ ಹೋಗ್ಬೇಕು? ನಿಮ್ಮ ನಮ್ಮ ಮಗ ಟ್ಯೂಷನ್ ಹೋಗ್ತಾನೆ, ಕ್ಲಾಸ್ ಬಿಟ್ಟು ಇಂಗ್ಲೀಷ್ ಟ್ಯೂಷನ್ ಹೋಗ್ತಾನ. ಟ್ಯೂಷನ್ ಏನು ತಗೊಂಡ, ಟ್ಯೂಷನ್ ಏನ ಬೇಸ್ಟ್ ಏನು ಕಲಿಸಿದ, ಇಂಗ್ಲೀಷ್ ಎಷ್ಟರ ಮಟ್ಟಿಗೆ ಕರಗತ ಮಾಡಿದ ನೋಡ್ರಿ. ಅವನಿಗೆ ಕಲಿಬೇಕಾದ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಏನಂತಂದ್ರೆ, ಏಳು ಭಾಷೆಗಳನ್ನು ಏಕಕಾಲಕ್ಕೆ ಅರಗಿಸಿಕೊಳ್ಳುವ ಸಾಮರ್ಥ್ಯ ಮಗುವಿಗೆ 14 ವರ್ಷದವರೆಗೆ ಇರ್ತದಂತೆ. ಒಂದು ಮಗುವಿಗೆ 14 ವರ್ಷದ ಅಂತವನ್ನು ತಲುಪುವ ವೇಳೆಗೆ 7 ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯ ಆ ಮಗುವಿನಲ್ಲಿರ್ತದೆ. ಅದಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಲ್ಲ ನಾವು. 7 ಭಾಷೆಗಳನ್ನ ಕರಗತ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಬೇಕಲ್ಲ ನಾವು. ಹಾಗೋದೇ ನಾವು ಒಂದು ಭಾಷೆಯನ್ನು ಕೂಡ ಅವನಿಗೆ ಕರಗತ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾವು ಮಾಡಿಸೋದೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ನಾವೆಲ್ಲ ಎಂಥದ್ದು ಕಲಿಬಹುದು, ಕಾರ್ಯಗಳು ಶಿಕ್ಷಣದಲ್ಲಿ ಅದು ಬಿಳಿಪಾಠವಾಗಿ ನಮ್ಮ ಬಾಲಕ ಬಾಲಕಿಯರಲ್ಲಿ ಒಂದು ಕೃತಕ ವ್ಯಕ್ತಿತ್ವವನ್ನು ಮೂಡಿಸುತ್ತದೆ. ಬಹುಶಃ ಬಿಳಿಪಾಠ ಆಗಿದ್ದರೆ ಏನಾಗುತ್ತೆ ಅಂದರೆ, 7 ಕುಟುಂಬಕ್ಕಷ್ಟೇ ಸೀಮಿತ ನಾಲೆಜ್ ವಿಶಾಲವಾದ ವ್ಯಾಪ್ತಿಯಲ್ಲಿ ವಿಸ್ತರಿಸುವುದಿಲ್ಲ. ಸ್ವಂತಿಕೆ ಅನ್ನೋದು ಬರೋದಿಲ್ಲ, ಪ್ರತಿಭೆ ಅನ್ನೋದು ಕಾಣೋದಿಲ್ಲ, ಪ್ರತಿಭಾನ್ವಿತರನ್ನಾಗಿ ಮಾಡಿದ ಮೇಲೆ ಆಗೋದಿಲ್ಲ. ಗಿಳಿಪಾಠಕ್ಕೆ ಸೀಮಿತ ಮಾಡಿಬಿಡ್ತೀವಿ, ಇಷ್ಟೇ ಕಲಿಬೇಕು. 4 ಲೈನ್ ಇಂಗ್ಲೀಷ್ ಪದ್ಯ ಪಯಂ ಕಟ್ಟಬಳಕ್ಕೆ ಬರೋಕೆ ಅದು ಹಚ್ಚಬೇಕು. ಆ ಪದ್ಯದ ಮೇಲೆ ನಿನಗಿರುವಂಥ ಜ್ಞಾನ ಏನಿದೆ ಅನ್ನೋದನ್ನು ತಿಳ್ಕೊಂತ ನಾವು ಬಹುಶಃ ರಿಲೇಟೆಡ್ ಮ್ಯಾಟರ್ನ ಕೊಡೋದಿಲ್ಲ. ನಮಗೆ ನೋಡೋ ಫಸ್ಟಿಗೆ ಏನು ಹೊರಡಿಸುತ್ತಲ್ಲ ಸ್ಪೆಲ್ಲಿಂಗು ಅದನ್ನೇ ಬರೀಬೇಕು. ಕೊನೆಯವರಿಗೆ ಎಲ್ಲರಿಗೆ ಸ್ಪೆಲ್ಲಿಂಗ್ ತಪ್ಪಾಡ ಆಗ್ತೀವಿ ನಾವು. ಆ ಮಗು ಕಲಿಯುವುದಕ್ಕೆ ಮುಕ್ತವಾದ ಸ್ವತಂತ್ರವನ್ನು ನಾವು ಕೊಡೋದಿಲ್ಲ. ಹಾಗಾಗಿ ಏನಾಗ್ತಿದ್ವಿ ಅಂದರೆ, ನಮ್ಮ ಮನಸ್ಥಿತಿ ಕುಬ್ಜ ಹೋಗ್ತಿದೆ. ಮಗುವಿನ ಅನ್ನೋ ಪರಿಪೂರ್ಣತೆ ಇಲ್ಲ, ಇನ್ನೂ ಪರಿಪೂರ್ಣತೆ ಇಲ್ಲ. ಇವತ್ತಿನ ಮಕ್ಕಳು ಏನಾಗ್ತಿದ್ದಾರೆ ಅನ್ನೋದಕ್ಕೆ ನೋಡಿ, ತಮ್ಮ ವ್ಯಕ್ತಿತ್ವ ಸ್ವಂತಿಕೆ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಆ ನಿರ್ಬಂಧಗಳನ್ನು ಕಟ್ಟಿಯಾಗ ಅವರ ಇವುಗಳನ್ನು ನಾವು ವ್ಯಕ್ತಿತ್ವವನ್ನು ಕಟ್ಟಿಯಾಗ್ತೀವಿ. ನಾವೆಲ್ಲ ನಿರ್ಬಂಧವನ್ನು ಏರ್ತಿದ್ದೀವಿ ಅವ್ರ ಮೇಲೆ, ನೀನು ಇದನ್ನೇ ಕಲಿ, ಇದನ್ನೇ ಮಾಡು, ಇದನ್ನೇ ಈಗಿರು, ಹೀಗೆ ನೋಡಿ. ಯಾಕಂದ್ರೆ ಇಂಗ್ಲೀಷ್ ಶಿಕ್ಷಣ ಬಂದ್ಮೇಲೆ ಏನು ಭಯಾನ ವಿಪರೀತವಾದ ಶಿಕ್ಷಣ ನಿರ್ಬಂಧಗಳು. ಆ ನಿರ್ಬಂಧಗಳ ಒತ್ತಡದಲ್ಲಿ ಮಗುವಿನ ಪರಿಸ್ಥಿತಿ ಏನಾಗಿರಬೇಕು ಆಲೋಚನೆ ಮಾಡ್ತೀವಿ ನಾವು. ಹಾಗಾಗಿ ಷರತ್ತು ನಿರ್ಬಂಧಗಳನ್ನು ನಿಲ್ಲಿಸುತ್ತಾನೆ ಬಹುಶಃ ಅವರಲ್ಲಿ ಒಂದು ರೀತಿಯಾದ ಸೌಂದರ್ಯ ಕೃತಕವಾದಂಥ ವ್ಯಕ್ತಿತ್ವವನ್ನು ರೂಪಿಸಿದ್ದೇವೆ ವಿನಃ ನಿಸರ್ಗದತ್ತವಾಗಿ ಸಿಗುವಂಥ ಪ್ರತಿಭೆಯನ್ನು ರೂಪಿಸುವುದಕ್ಕೆ ನಾವು ಸಾಧ್ಯವಾಗಲಿಲ್ಲ. ಈ ನಿಟ್ಟಿನಲ್ಲಿ ಮುಂದೆ ಅವರು ಹೇಳಿದ ಈ ಬಗೆಯ ಶಿಕ್ಷಣವೇ ಪರಮಶ್ರೇಷ್ಠವಾದುದೆಂದು ನಮ್ಮಲ್ಲಿ ಅನೇಕರು ಗ್ರಹಿಸುತ್ತಾರೆ. ನಮ್ಗೇನಾಗಿರುತ್ತೆ ಅಂದ್ರೆ, ಇಂಗ್ಲೀಷ್ ಕಲ್ತುಬಿಟ್ಟರೆ ನಮ್ಮ ಮನೆ ದೊಡ್ಡದನ ಆಗಿರುತ್ತ, ಹೆಂಗೆ ಹೇಳ್ತಿರ್ತಾರಪ್ಪ ಅಂದ್ರೆ ನೋಡ್ಬೇಕು ಕೆಲವು ತಂದೆ ತಾಯಿಗಳು ಹೆಂಗ್ ಎಷ್ಟು ಹುಂಬಸ್ತಿನಿ ಹೇಳ್ತಾರಂದ್ರೆ,
ಕೇಳ್ಪಾರಿ ಮಗ ಏನೋ ಇಷ್ಟು ಕೇಳಿಬಿಟ್ರೆ ಸಾಕು, ಏನು ಮಗ ಅಲ್ಲಿದೆ ಅಂದ್ರೆ ಇಡೀ ರಾಣಿಬೇರು ದೊಡ್ಡ ಸ್ಕೂಲ್ ಐತಂತಾರೆ, ನಾಸ್ತಕ್ ಪಬ್ಲಿಕ್ ಸ್ಕೂಲ್, ಆ ಸ್ಕೂಲ್ ನಮ್ಮ ಮಗ ಟನ್ ಕೊಟ್ಕೊಂಡ್ರಿ. ಮೊನ್ನೆ ಇಂಗ್ಲಿಷ್ನ ಭಾಷೆ ಬಿದ್ದ್ರಿ, ನಮ್ಮ ಮಗ ಹೆಂಗು ಮಾತಾಡ್ರಿ, ಕಂಠಪಾಠ ಕಂಠಪಾಠ ವೇಸ್ಟ್ ಆಗ್ತಿರ್ತಾನೆ. ಪಾಪ ನಾವು ಹೆಮ್ಮೆಯಿಂದ ಹೇಳ್ಕೊಂಡ್ಬಿಡ್ತೀವಿ ಏನಂದ್ರೆ, ಹೇ ನಮ್ಮ ಮಗ ಇಂಗ್ಲಿಷ್ ಮಾತಾಡಕ್ ಕಲ್ತ್ರೆ ನಮ್ಗೆ ಏನೋ ಒಂಥರ ತಲೆ ಮೇಲೆ ತಿರುಗಿರ್ತಾನೆ, ಕಿರೀಟ ಬಂದೇನೋ ರೀತಿ ನಾವು ಕೂಡ ನಾನು ಏನಾಗಿ ಉಪಯೋಗಿಸ್ಬಿಟ್ಟಿರ್ತೀವಿ. ಅವ್ನು ನಿಜವಾದ ವಂಚನೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ವ್ಯಕ್ತಿತ್ವ ನಾವು ರೂಪಿಸಬೇಕಾದ್ರೆ ಕೃತಕವಾಗಿರಬಾರದು, ಅದು ನೈಸರ್ಗಿಕವಾಗಿರಬೇಕು, ತಾನಾಗಿ ಬಂದಿರಬೇಕು. ನಿಮ್ಮ ಪ್ರಾಣಿ ಸೇರುತ್ತೆ ನೋಡ್ರಿ, ಕನ್ನಡಕ್ಕೆ ಧೈರ್ಯ ಇರ್ತದೆ ಅಂತೇಳಿ. ಇಂಗ್ಲಿಷ್ ನಮಗೆ ಏನಾಗ್ತದೆ ಅಂದ್ರೆ, ಇಂಗ್ಲಿಷ್ ಕಲಿಯುವ ವಿದ್ಯಾರ್ಥಿ ನಿರ್ಬಂಧಗಳಿರ್ತವೆ, ಶಿಕ್ಷಕರು ಏನ್ ಬೇಕು ಅಂತ ನಿರ್ಬಂಧ. ಅದಕ್ಕೆ ಆ ನಿರ್ಬಂಧ ಕೊಡಬೇಕಾದ್ರು ಮಗು ಸ್ವಂತಕ್ಕೆ ಒಪ್ಪಿಕೊಳ್ಳಿಕ್ ಆಗೋದಿಲ್ಲ. ಹೀಗಾಗಿನೇ ಆದರೆ ನೋಡ್ರಿ ಹೇಳ್ತಿದ್ದಾರೆ, ಅನೇಕರು ಭ್ರಮಿಸುತ್ತಾರೆ ಇಂಗ್ಲಿಷ್ ನಮಗೆ ಬೇಕು, ಆದರೆ ನೋಡಿ ನಿಜ ಅಂತ ಒಪ್ಕೊಳ್ತಿದ್ದಾರೆ. ಎಷ್ಟು ಬೇಕು, ಹೇಗೆ ಬೇಕು ಎನ್ನುವುದನ್ನು ಮಾತ್ರ ಯಾರು ಯೋಚಿಸಿಲ್ಲ. ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ಸೂರಿ ಹೋಗಿ ಬಾಯಿ ಒಳಗೆ ಬಿಸ್ತಾರಂತ ಎಲ್ಲರೂ ಬಿಡದೆ, ಹೇ ಅದು ಇಂಗ್ಲಿಷ್ ಚೆನ್ನಾಗೈತೆ ಎಷ್ಟನ ಫೀಸ್ ಆಗಿ ನಮ್ಮ ಕರ್ಕೊಂಡೋಗಿ ಟೆನ್ ತಗೊಂಡೋಗಿ ಎಲ್ಲ ನಾವೇಶ್ ಇಂಗ್ಲಿಷ್ ಕಲಿಬಾರ್ದು ಅಂತ ಹೇಳ್ತಿಲ್ಲ. ಎಷ್ಟು ಬೇಕು ಹೇಗೆ ಬೇಕು ಅನ್ನುವ ತೀರ್ಮಾನವನ್ನ ಪೇರೆಂಟ್ಸ್ ಆಗಿರೋನು ಕೊಂಡಿರಬೇಕು, ತಿಳ್ಕೊಂಡಿರಬೇಕು. ನನ್ನ ಮಗು ಇಂಗ್ಲಿಷ್ ಎಷ್ಟು ಕಲಿಸ್ಬೇಕು, ಕನ್ನಡ ಎಷ್ಟು ಕಲಿಸ್ಬೇಕು, ಕನ್ನಡದ ಪಾಂಡಿತ್ಯ ಎಷ್ಟು ಕಲಿಸ್ಬೇಕು, ಇಂಗ್ಲೀಷ್ನಲ್ಲಿ ಸ್ವಂತಕ್ಕೆ ಎಷ್ಟು ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತೀರಿ. ನಾವು ಅದನ್ನು ಅರ್ಕೊಳ್ಳೋದಿಲ್ಲ, ಮಗುವಿನ ಸಾಮರ್ಥ್ಯವನ್ನು ಅರ್ಥಕೊಳ್ಳಲಾರದೆ ಬಲವಂತವಾಗಿ ಅವನಲ್ಲಿ ಏನು ಹೇಳ್ತೀವಿ. ಯಾರು ಮುಟ್ಟನ್ನ ಹೇಳ್ತಾನೆ, ನೀರು ಹೋಗದ ಗಂಟನಲ್ಲಿ ಕಡುಬು ತುರುಕಿದಂತೆ. ಕನ್ನಡ ಮಾತನಾಡುವುದೇ ಕಷ್ಟ ಬಿದ್ದಾಗ ಸಂಸ್ಕೃತ ಪದ ತಗೊಂಡೋಗಿ ತುರುಕ್ತಾರಲ್ಲ ಹಂಗೆ, ಏ ಮಾತಾಡ್ಬೇಡ್ರಿ, ಕನ್ನಡ ಪದಗಳು ಮಾತಾಡಲಿಕ್ಕೆ ನನಗೆ ಆಗ್ತಾ ಇದ್ದಿದ್ರು ಕೂಡ ಸಂಸ್ಕೃತದಲ್ಲಿ ಮಾತಾಡಕ್ಕೆ ಹೋದ್ರೆ ತರುತ್ತಾ ತುರ್ತೇನೆ. ನೀರೇ ಹೋಗೋದಿಲ್ಲ ಗಂಟೊಳಗೆ, ಇನ್ನು ಬರುತ್ತಾ ತುರ್ತಿದ್ರೆ ಹೆಂಗಾಗತ್ತ ಪರಿಸ್ಥಿತಿ. ಹೀಗಾಗಿದೆ ನಮ್ಮ ಪರಿಸ್ಥಿತಿ, ನಮ್ಮ ಶಿಕ್ಷಣ ವ್ಯವಸ್ಥೆ. ಯಾಕಂದ್ರೆ ಮಾತೃಭಾಷೆಯಲ್ಲಿ ಪರಿಪೂರ್ಣತೆ ಇಲ್ಲ, ಇಲ್ಲಿ ಇಂಗ್ಲಿಷ್ ತಗೊಂಡಿಗೆ ಅವ್ನು ತುರುಕಿ 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 ಅವ್ನು ಏನ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಮನೆ ಹೇಳ್ತಿದ್ದಾರೆ ಏನಂದ್ರೆ, ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಶಿಕ್ಷಣವನ್ನ ಮುಂದುವರಿಸದೆ ಹೋಗುತ್ತಾರೆ ಎಂಬುದನ್ನು ನೋಡು. ಎಷ್ಟೊಂದು ಜನ ಶಿಕ್ಷಣವನ್ನು ಮುಂದುವರಿಸದೆ ಹೋಗುತ್ತಾರೆ ಎಂಬುದನ್ನು ಗಮನಿಸಿದರೆ ಇಂಗ್ಲಿಷ್ ಶಿಕ್ಷಣದ ಅಪವ್ಯಯ ನಮಗೆ ತಿಳಿಯುತ್ತದೆ. ಎಷ್ಟೋ ಜನ ಪಾಪ ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ, ಇಂಗ್ಲೀಷ್ ಕಲಿತಂತ ಹೋಗಿ ಆ ಕಡೆ ಆ ಪ್ರತಿಲ್ಲ ಈ ಕಡೆ ನೋಡಿದ್ರೆ ಇಲ್ಲ, ಇಂಗ್ಲೀಷ್ನಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿ ಪ್ರತಿಮಾನಿತರಾಗಿ ಹೊರಬರಲಿಲ್ಲ, ಜೊತೆಗೆ ಕನ್ನಡವನ್ನೂ ಪರಿಪೂರ್ಣವಾಗಿ ಕಲಿಯಲಿಲ್ಲ. ಅವರು ಇಂಗ್ಲೀಷ್ ಪ್ರಬಂಧ ಕಡಲೇ ಆಗಿ ಎಷ್ಟೋ ವಿದ್ಯಾರ್ಥಿಗಳ ಬದುಕು ಏನಾಗಿದೆಯಪ್ಪ ಅಂದರೆ, ಇಂಗ್ಲೀಷ್ ಅನ್ನೋದು ಒಂದು ರೀತಿ ಅವಶ್ಯಕತೆ ನಾನಿದ್ದೇನೆ. ಹಾಗಾಗಿ ಅವರು ಅರ್ಧ ಶಿಕ್ಷಣವನ್ನು ಕಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೇಳಿದಲ್ಲ ಇವತ್ತು ಇಷ್ಟಾಪ್ ಕಲಿಬೇಕಂತ ನಿರ್ಬಂಧ ಹಾಕಿದ್ದೇನೆ, ಅವರು ಶಾಲೆ ಬಿಟ್ಬಿಡ್ದಪ್ಪ ನನಗೆ ಸವಾಸ, ನಾನು ಎಷ್ಟಂತ ಕಲೀಲಿ, ಎಷ್ಟು ಪುಟ್ಟಾದ ಕಟ್ಟಪಡಾಗಲಿ, ಸಾಕಾಗೋ ಕೂಡ ನಂಬಿಸ್ಕೊಂಡಿದ್ದಾನೆ ನನಗೆ ಸಾಕಂತ ಮಕ್ಕಳು ಪಾಪ ಏನಾದ್ರು ಮೈಂಡ್ ಬೇರೆ ಕಡೆ ಮನಸ್ಸು ಬೇರೆ ಕಡೆ ತಿಂತಾ ಇದೆ. ಮಕ್ಕಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಯಾರು ಏನನ್ನ ಇಚ್ಛೆ ಪಡುತ್ತಾರೋ ಅವರ ಇಚ್ಛೆಗೆ ಅನುಗುಣವಾಗಿ ಇಚ್ಛೆಯನ್ನು ಅರಿತುಕೊಂಡು ಕಲಿಸುವಂಥದ್ದು ಬಹಳ ಮುಖ್ಯ. ಆ ಮಗುವಿನ ಆಸಕ್ತಿ ಏನು, ಮಗು ಏನನ್ನು ಕಲಿಬೇಕಂತ ಬಯಸ್ತಿದೆ ಅಂತಕ್ಕಂಥದ್ರ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಆಗ ಅರ್ಥ ಮಾಡ್ಕೊಂಡಾಗ ಅದನ್ನು ಸರಿದಾಗಿ ತಗೊಂಡೋಗಿ ನಾವು ಬಲವಂತವಾಗಿ ಅವ್ರ ಮೇಲೆ ಏನಿದ್ರೆ ಅದು ಶಿಕ್ಷಣ ಆಗೋದಿಲ್ಲ. ಅದಕ್ಕೆ ದಾರಿ ಮಧ್ಯದಲ್ಲಿ ಒಲ್ಲದ ಮನಸ್ಸಿನಿಂದ ದುಃಖಕ್ಕೆ ಹೋದರೆ ಅದು ಏನಾಗ್ತಿದೆ ಅಂದರೆ, ಅರ್ಧಕ್ಕೆ ಏನಾಗ್ತದೆ ಕಷ್ಟಾಗ್ತಿದೆ ನಿಂತು ಹೋಗ್ತಿದೆ ಅಂತ ವ್ಯವಸ್ಥೆ ಸಮಾಜದಲ್ಲಿ ನಾವು ಕಾಣ್ತಿದ್ದಂತೆ. ಹಾಗಾಗಿ ಮುಂದಿನ ಕಾರ್ಯಕ್ರಮದಿಂದಾಗ ಇದು ಒಂದು ಕಾರ್ಯಕ್ರಮದಿಂದ